जेम्स विन टवर् सिब्बंदी निर्लक्ष्यदिंद कैगे बंद सुमारु 2 लक्ष रूपाय कब्बु संपूर्णवागि सुट्टु भस्मवागिदे एंदु उम्रानी रैत संतोष जनवाडे आक्रोश व्यक्तपडिसिद्दारे। चिक्कोडि समीपद उम्रानियल्लि ई घटने संभविसिदे। जेम्स विन पवर् तंतिगळु भूमिगे अति समीप इरुवुदरिंद ई घटने संभविसिदु ई कुरितागि जेम्स कंपनिय सिब्बंदिगळ गमनक्के तंदिद्दरू कूड ಸಿಬ್ಬಂದಿಗಳು ಸಕಾಲಕ್ಕೆ ವಿದ್ಯುತ್ ಕಡಿತಗೊಳಿಸದಿರುವುದು ಅವಘಡಕ್ಕೆ ಕಾರಣವಾಗಿದೆ ಎಂದು ರೈತ ಜನವಾಡೆ ಆಪಾದಿಸಿದ್ದಾರೆ। ಇವರು ಗ್ರಾಮ ಪಂಚಾಯತಿ ಅವರಿಗೆ ಹೇಳಿದೆವರೇ ಈಗ ಅದನ್ನ ಅವರು ಏನು ಈಗ 1 ವರ್ಷ ಆಯ್ತು ಅವರಿಗೆ 1 ವರ್ಷ 2 ವರ್ಷದಿಂದ ಇದನ್ನ ಹೇಳ್ಕೊತಾ ಬಂದೆವರೇ ಮತ್ತೆ ಈಗ ಆಲ್ರೆಡಿ ಒಂದೂವರೆ ತಿಂಗಳಿಂದ ಇಲ್ಲಿ ರಾಕೇಶ್ ಇಟ್ನಾಳೆ ಅಂತ ಅವನು ಕರೆಂಟ್ ಹೊಡೆದ್ರೆ ಅವನು ಇಲ್ಲಿಗೆ ಒಂದು ತಿಂಗ 15 ದಿವಸ ಕೂಡ ಇದ್ರೋಗ ಹಾಸ್ಪಿಟಲ್ ಗೆ ಅಡ್ಮಿಟ್ ಇದ್ರೆ ಅವಾಗ ಬಂದ್ರೆ ಇದನ್ನ ನಾವು ವೈರ್ ಹೈಟ್ ಮಾಡಿ ಕೊಡ್ತೀವರೇ ಮತ್ತಿಲ್ಲ ನಮ್ಮ ಪಂಚಾಯತಿ ಮೆಂಬರ್ ಅದು ಲಕ್ಷ್ಮಣ ಪೂಜಾರಿ ಅವರು ಇದನ್ನದು ಇದನ್ನ ಕಂಪನಿ ತಕ್ಷಣ ಅಂತ ಹೇಳಿದ್ದಾರೆ ಆದರೂ ಅವರು ಯಾರು ಬಂದಿಲ್ಲ ರಿಸ್ಕ್ ಇದನ್ನ ಮಾಡ ತಗೊಳ್ಳೋದಿಲ್ಲ ರೀ ಯಾವುದು ಕ್ರಮ ತಗೊಳ್ಳೋದಿಲ್ಲ ರೀ ಮತ್ತೆ ಇಲ್ಲಿ ಅವರ ಸಿಬ್ಬಂದಿ ಅವರು ಯಾರು ಅವರಿಗೆ ಇನ್ಫಾರ್ಮೇಷನ್ ಮಾಡ್ರು ಯಾರು ಬಂದ ನೋಡಾನಿಲ್ಲ ರೀ। ಘಟನಾ ಸ್ಥಳಕ್ಕೆ ಚಿಕ್ಕೋಡಿ ಅಗ್ನಿಶಾಮಕ ದಳದ ವಾಹನ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಸಹಕರಿಸಿತು। ಘಟನೆಯಲ್ಲಿ ಓರ್ವ ಮಹಿಳೆ ಗಾಯಗೊಂಡಿರುವ ಕುರಿತಾಗಿ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ। ನಾವು ಉಮ್ರಾಣಿ ಊರರೆ ಸರ್ವೆ ನಂಬರ್ 2246 ಈ ಟೈಮದಲ್ಲಿ ಗಮಿಕತಳಂದ ಈ ಗಾನದವರು ಇದನ್ನ ಹಾಕೊಂಡ ಲೈನ್ ಹಾಕೊಂಡ ಹೋಗಿದ್ದಾರೆ। ಅದ ಎರಡು ಸಲ ಏನಿತ್ತಲ್ಲ ಹೇಳಿದೆ ವಾರ್ನಿಂಗ್ ಹೇಳಿದವರು ಹೈಟ್ ಮಾಡ್ತಾವ ತಳಂದ ಈಗ ಹೇಳಿ ಒಂದು ವರ್ಷ ಡೇಡ್ ವರ್ಷ ಆಯ್ತರ ಇನ್ನೂ ತಕ ಅವರು ಹೈಟ್ ಮಾಡೇ ಇಲ್ಲ। ಈಗ ಎರಡನೇ ಸಲ ಇದೆ ಆಗೋದಿದೆ ಈ ತರ ಆಗೋದ ಒಬ್ಬರಿಗೆ ಏನಿತ್ತೆ ಈಗ ಎರಡು ತಿಂಗಳ ಹಿಂದೆ ಕರೆಂಟ್ ಹಿಡದ ಏನಿತ್ತೆ ಒಬ್ಬರಿಗೆ ಅಡ್ಮಿಟ್ ಆಗಿದ್ರು ಒಬ್ಬ ಹುಡುಗ ಅವನು ಆದಾಗ ಮತ್ತೆ ಅದ ಏನೋ ಅದು ಉಳಿದ ಅವನು ಹೆಚ್ಚಿನ ಅದ ಮತ್ತೆ ಆವಾಗ ಭೀ ಹೇಳಿದ್ರು ವಾರ್ನಿಂಗ್ ಕೊಟ್ಟಿದ್ರು ಹೈಟ್ ಮಾಡ್ತಾವತ್ತಲ್ಲ ಅಂತ ಹೇಳಿದರು ಅದು ಹೈಟ್ ಮಾಡೇ ಇಲ್ಲ ಮತ್ತೆ ಈಗ ಆದ್ರೆ ಭೀ ಒಂದಲ್ಲ ಲೈನ್ ತೆಗಿರುತ್ತಲ್ಲ ಅಂದ್ರೆ ಲೈನ್ ತೆಗಿರಿ ಕಬ್ಬು ಕಡಿತಾವತ್ತಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿದಾರೆ ಅವ್ರು ಏನಿಲ್ಲ ಫೋನ್ ಭೀ ಹೊಸಕ್ಕೆ ತಯಾರಿಲ್ಲ ಇವತ್ತ ಕಡಿತಾವತ್ತಲ್ಲ ಅಂದ ಅಂತ ಆ ನಂತರ ಏನಿಲ್ಲ ಅದು ಈಗ ಕಬ್ಬು ಕಡಿ ಮುಂದೆ ಅದು ಮ್ಯಾಲ ವೈರ್ ಕೂಡಿ ಏನಿಲ್ಲ ಅದು ಮ್ಯಾಲಿನ ಕಬ್ಬಿನ ತುರಾಯಿ ಅದು ಹತ್ತೈತಿ ಆ ನಂತರ ಅದಕ್ಕೆ ಏನಿಲ್ಲ ತೊಗೊಂಡು ಕೆಳಗೆ ಬ್ಯಾಂಕಿಗೆ ಬಂದುಬಿಟ್ಟಿತು ಆ ವೇಳೆದಾಗ ಏನಿಲ್ಲ ಅಲ್ಲಿ ಒಬ್ಬ ಬಾಯಿಗೆ ಭೀ ಏನಿಲ್ಲ ಕರೆಂಟ್ ಅದು ಏನಿಲ್ಲ ಶಾಕ್ ಹೊಡೆದೈತಿ ಇವತ್ತ ಹೊಡೆದೈತಿ ಮತ್ತೆ ಇದೇನಿಲ್ಲ ನಾವು ಸೈಡ್ ಬಗಲ್ದವ್ರು ಆಗ್ತೇವೆ ಅವ್ರ ಪಡ ಬೇರೆದವ್ರದ್ದು ಇರ್ತ ಜನವಾಡಿ ಇರ್ತಾರಂದ ನಾವು ಶಿವಪುತ್ರ ಅಪ್ಪಯ್ಯ ಇಟ್ನಾಳೆ ನಮ್ಮ ಇದು 2246 ಸರ್ವೆ ನಂಬರ ಅದೇ ಏನಿಲ್ಲ ನಮ್ಮದು ಡ್ರಿಪ್ ಪೈಪ್ ಎಲ್ಲ ಹಾಕಿ ಬಿಟ್ಟಿದ್ದು ಆ ಡ್ರಿಪ್ ಪೈಪ್ದಿಂದ ಏನೈತೆ ಆ ಕಡೆಯಿಂದ ಬ್ಯಾಂಕಿಗೆ ತೊಗೊಂಡು ಬಂದು ಏನೈತೆ ನಮ್ಮ ಡ್ರಿಪ್ ಪೈಪ ಪಿ ಯು ಸಿ ಎಲ್ಲ ಏನೈತೆ ಇದು ಡ್ರಿಪ್ದ ಏನು ಸಿಸ್ಟಮ್ ಐತಿಲ್ಲ ಸೆಟ್ಟ ಇದೆಲ್ಲ ಸ್ವಲ್ಪ ಏನೈತಿಲ್ಲ ಖರಾಬ್ ಆಗಿ ಬಿಟ್ಟೈತಿ ಅದು ಏನೂ ಆಗೋದಿಲ್ಲ ಇದು ಉಪಯೋಗ ಭೀ ಆಗೋದಿಲ್ಲ ಈ ಡ್ರಿಪ್ ಎಲ್ಲ ಏನೈತೆ ನಮ್ಮದು ಇಲ್ಲಿ ನುಕ್ಸಾನ್ ಆಗೈತಿ ಅದು ಇನ್ನೂ ಆದರೆ ಬ್ಯಾಂಕಿ ಆರಕ್ಕೆ ತಯಾರಿಲ್ಲ ಆದರೆ ಇದ್ರ ಪ್ರಯೋಜನ ಏನಾಯ್ತಿಲ್ಲ ಎಷ್ಟು ಹೈಟ್ ಮಾಡ್ತಾವತ್ತಲ್ಲ ಅಂದ್ರೆ ಅದನ್ನು ಹೈಟ್ ಭೀ ಮಾಡೋಕ್ಕೆ ತಯಾರಿಲ್ಲ ಇದು ಒಂದಾಗ ನಾವು ಒಂದು ವರ್ಷಕ್ಕೆ ಒಂದು ಸಲ ಈ 6 ತಿಂಗಳಿಗೆಲ್ಲ ಈ ಥರ ಆಗ್ತಾ ಬರಾಗ್ತೈತಿ ನಮ್ದು ಒಂದು ಎಕರೆಕ್ರಿ 60-70 ಟನ್ ಕಬ್ಬು ಹೊಣ್ತೈತಿ ರೀ ಇದು 2 ಎಕರೆ ನಮ್ಮ ನುಕ್ಸಾನ್ ಆಗೈತಿ ರೀ ಒಂದೇನಿಲ್ಲ ರೀ ಮತ್ತು ಒಬ್ಬ ಮನುಷ್ಯನ ದವಾಖಾನೆಗೆ ಓದ್ ಹೋಗಿದ್ದಾರೆ ರೀ ಅವ್ರು ಏನು ಹೇಳಿ ಭೀ ಕೇರ್ ತಗೋಕ್ತಾ ಇರಲಿಲ್ಲ ರೀ ಯಾರು ಕೇರ್ ತಗೋನಿಲ್ಲ ರೀ ಇದು ಈ ವೈರ್ದವ್ರಿ ರೀ ಬೆಳಗಿಂದ ಕಾಲ್ ಮಾಡ್ರಿ ಸರ್ ಅವರಂತೂ ರಿಸೀವ್ ಮಾಡಾನಿಲ್ಲ ರೀ ರಿಸೀವ್ ಮಾಡ್ರು ಇಲ್ಲಿ ಫ್ಲಾಟ್ ಬಂದು ನೋಡಾಕ ಅವ್ರಿಗೆ ಸಡುವ ಇಲ್ಲ ಅಂದಂಗ ಆಗ್ತೈತಿ ರೀ ಅವ್ರ ಸ್ಟಾಫ್ ಯಾರು ಅಂತ ಬಂದು ನೋಡಾನಿಲ್ರಿ ಕರೆಂಟ್ ತೆಗಿಯತ್ತೆ ಅಂದ್ರೆ ಕರೆಂಟ್ ತೆಗಿಯಾನಿಲ್ರಿ ಮತ್ತೆ ಕಬ್ಬು ರೀ ಒಂದು ಎಕರೆ ಆಗೋಟ್ ಕಬ್ಬು ಸುಟ್ಟೈತ್ರಿ ಎಲ್ಲ ಒಂದೇ ಎಕರೆದಿಂದ 2 ಎಕರೆ ಈ ಕಡೆ 1 ಎಕರೆ ರೀ ಆಚೆ ಕಡೆ 1 ಎಕರೆ ಕಬ್ಬು ಸುಟ್ಟೈತ್ರಿ 1 ಎಕರೆಗೆ 60-70 ಟನ್ ಕಬ್ಬು ಹೊಣ್ತೈತ್ರಿ ಮತ್ತೆ ಒಂದು 2.5-3 ಲಕ್ಷ ರೂಪಾಯಿ ತನಕ ಇದನ್ನ ಆಗೈತ್ರಿ ನುಕ್ಸಾನ್ ಆಗೈತ್ರಿ ಮತ್ತೆ ಅವ್ರು ಇಲ್ಲಿ ಇವರು ಗಬಾಡಿ ಗ್ಯಾಂಗ್ ಅವರು ಮಹಾರಾಷ್ಟ್ರದಿಂದ ಬಂದು ಅವ್ರು ಎಲ್ಲ ಕಡಿತಿರ್ತಾರಲ್ಲ ಅವರು ಇಲ್ಲೇ ಕಡಿಯಕತ್ತಿದ್ರಿ ಹಂಗೆ ಕರೆಂಟ್ ಹತ್ತನ ಅವ್ರು ಗಾಬರಿ ಮಾಡ್ಕೊಂಡು ಒಬ್ಬರು ಅವ್ರಿಗೆ ಕಾಲಿಗೆ ಪೆಟ್ ಹತ್ತಿ ದವಾಖಾನೆದಾಗ ಅಡ್ಮಿಟ್ ಇದಾರೆ ರೀ ಇವ್ರು ಯಾರು ಈ ಥರ ಅವ್ರು ಯಾರು ರೆಸ್ಪಾನ್ಸ್ ಮಾಡಾನಿಲ್ಲ ರೀ ಗಮೇಶದವ್ರು ಇವರು ಫ್ಯಾನ್ದವ್ರು ರೀ ಯಾರು ರೆಸ್ಪಾನ್ಸ್ ಮಾಡಾನಿಲ್ಲ ರೀ ಮತ್ತು ಅವ್ರು ಇನ್ನೊಬ್ಬರಿಗೆ ಯಾರು ಬಂದು ವಿಸಿಟ್ ಕೊಡಾನಿಲ್ಲ ರೀ ಮುಂಜಾನೆಯಿಂದ ಅವ್ರಿಗೆ ಕಾಲ್ ಮಾಡಿದೇವ್ರಿ ಯಾರು ಬರಾನಿಲ್ಲ ಮತ್ತು ನಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅದನ್ನ ಹೇಳ್ಕೊತಿದ್ದಾರೆ ರೀ।